ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಲಸಿಕೆ ಹಾಕಿಸಿಕೊಂಡು ಸಂಭವನೀಯ ಕೊರೋನಾ ಮೂರನೇ ಅಲೆಯನ್ನು ಸಮರ್ಥವಾಗಿ ಎದುರಿಸಿ ಕೊರೋನಾ ಮುಕ್ತ ದೇಶವನ್ನಾಗಿಸಲು ಪಣ ತೊಡೋಣ ಎಂದು ಚುಕ್ಕೋಡಿ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ವಿವಿ ಸಿಂಧೆ ಹೇಳಿದರು. ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಪರಿಷತ್, ಬೆಳಗಾವಿ ವಿಕಸನ ಕೇಂದ್ರ ಹಾಗೂ ತಾಲೂಕಾ ಆಡಳಿತ ಇವುಗಳ ಸಹಯೋಗದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕೊರೋನಾ ಜಾಗೃತಿ ಬೀದಿ ನಾಟಕ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೋವಿಡ್ ಮಾರ್ಗಸೂಚಿ ಪಾಲಿಸೋಣ. ಕೊರೋನಾ ಮಹಾಮಾರಿ ಬಂದು ಜನರ ಬದುಕಿಗೆ ಕಂಟಕವಾಗಿದ್ದು ಇದನ್ನು ತಡೆಯಲು ಎಲ್ಲ ಜನಸಮುದಾಯ ಮುಂಜಾಗ್ರತೆಯಿಂದ ಇರಬೇಕೆಂದು ಡಾಕ್ಟರ್ ವಿವಿ ಸಿಂಧೆ ತಿಳಿ ಹೇಳಿದರು. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸುಪ್ರಿಯಾ ಜಡ್ಗೆ, ಪಿಎಸ್ಐ ಅಶೋಕ್ ಕುಳ್ಳೂರ್, ಟ್ರಾಫಿಕ್ ಎಎಸ್ಐ ಮಹಾವೀರ್ ಲಾಟ್ಕರ್, ತುಕಾರಾಂ ಜಮಖಂಡಿ, ತಾಲೂಕಾ ಸಿರಸ್ತಾರ್ ಪಿಬಿ ಸೀಲ್ವಂತ್ ಕೆಎಂ ಕಟಂ, ಕಾರ್ಯಕ್ರಮ ಸಂಯೋಜಕ ಸಂಜಯ್ ಮಗದುಂ, ಕಂದಾಯ ನಿರೀಕ್ಷಕ ಎಬಿ ಕೋಲ್ಕಾರ್, ಭರತ್ ಕಲಾಚಂದ್ರ, ಸುಜಾತಾ ಮಗದುಂ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಂದು ಮತ್ತು ಎರಡನೇ ಈಗ ಒಂದನೇ ಅಲೆ ಮುಕ್ತಾಯ ಎರಡನೇ ಅಲೆ ಕೂಡ ಒಂದು ಇನ್ನೂ ನಡೀತಾ ಇದೆ. ಈಗ ಎರಡು ಮೂರು ದಿನದಿಂದ ಲಾಕ್ಡೌನ್ ಓಪನ್ ಆಗಿದೆ. ಆದರೂ ಕೂಡ ಇನ್ನೂ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಹಳ ಮುಂಜಾಗ್ರತವಾಗಿ ವಹಿಸಬೇಕಾಗ್ತದೆ. ಯಾಕಂದರೆ ಈ ರೀತಿ ನಾವು ಈ ಲಾಕ್ಡೌನ್ ಇದ್ದಲ್ಲಿ ಏನಾಗ್ತಿತ್ತು, ಮನೆಯ ಜನರು ಇರ್ತಿದ್ರು, ಆದರೆ ಈಗ ಪುನಃ ನಾವು ಎಲ್ಲರನ್ನ ಹೊರಗೆ ಬರುವುದರಿಂದ ಇದು ಅಪಾಯ ಮಟ್ಟದಲ್ಲಿ ಮತ್ತೆ ಹೋಗಲಿಕ್ಕೆ ಸಂಭವಿಸ್ತದೆ. ಅದಕ್ಕೆ ಈ ಜನರಲ್ಲಿ ಈ ಕಲಾವಿದ ತಂಡದ ಮುಖಾಂತರ ಏನು ಕೇಳ್ಕೋತಿದ್ದೀರಪ್ಪ ಅಂತಂದ್ರೆ, ನಾವು ತ್ರಿಶೂಲ ಸೂತ್ರಗಳನ್ನು ನಾವು ಅನುಸರಣೆ ಮಾಡಬೇಕು. ಒಂದು ಮಾಸ್ಕ್ ಧಾರಣೆ ಮಾಡ್ತಕ್ಕಂಥದ್ದು, ಎರಡನೇದು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು, ಮೂರನೇದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ಯಾನಿಟೈಸರ್ ಉಪಯೋಗ ಮಾಡ್ತಕ್ಕಂಥದ್ದು, ಈ ಮೂರುಗಳನ್ನು ನಾವು ಮಾಡಿದ್ರಪ್ಪ ಅಂತಂದ್ರೆ ಕೋವಿಡನ್ನು ಸಂಪೂರ್ಣ ನಿಷೇಧ ಮಾಡಲಿಕ್ಕೆ ಆಗುತ್ತೆ. ಜೊತೆಗೆ ಈಗ ಮೂರನೇ ಅಲೆಯನ್ನು ಬರಬಹುದು ಅಂತಕ್ಕಂಥ ಒಂದು ತಜ್ಞ ಒಂದು ಅಂದಾಜು ಮಾಡಲಾಗಿದೆ. ಇನ್ನು ಒಂದು ತಿಂಗಳಲ್ಲಿ ಎರಡು ತಿಂಗಳು ಬರಬಹುದು, ಬರಬಾರ್ದಂತಕ್ಕಂಥ ಎಲ್ಲರೂ ಇಚ್ಛೆ ಇದೆ. ಆದರೂ ಕೂಡ ಬಂದರೆ ಅದು ನಾವು ಪ್ರಯತ್ನ ತಡೆಗಟ್ಟಲಿಕ್ಕೆ ಮತ್ತು ಬಂದರೂ ಕೂಡ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಮಗೆ ಸನ್ನದ್ಧ ಆಗಬೇಕು. ಅದಕ್ಕೆ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಕಾಪಾಡಲಿಕ್ಕೆ ನಾವು ತಾಯಿಯಂದೇ ಬರ್ತಾ ಇದ್ದಾರೆ, ಅವರೆಲ್ಲರೂ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಅದಕ್ಕೆ ನಾವು ನೀವು ಎಲ್ಲರೂ ಕುಡ್ಕೊಂಡು ಜಾಗೃತರಾಗಬೇಕು, ಜಾಗೃತರಾಗಬೇಕು, ಪ್ರತಿಯೊಬ್ಬರು ಜಾಗೃತರಾಗಬೇಕು. ಅದ ಜೊತೆಗೆ ಕಾರ್ಯಕರ್ತ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮನೆ ಮನೆಗೂ ಈ ಈ ಸಂದೇಶವನ್ನು ತಲುಪಿಸಬೇಕು. ಯಾಕಂದರೆ ನೀವು ಈ ಸಮಾಜವನ್ನು ಮುಂದೆದಿದ್ದೀರಿ, ಆ ಸಮಾಜದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ತಿಳಿಸಿದರೆ ಖಂಡಿತವಾಗಿ ಈ ಕೋವಿಡ್ ನಿಯಂತ್ರಣ ಸಾಧ್ಯತೆ ಇದೆ. ಅದಕ್ಕೆ ಜನರಲ್ಲಿ ಭಯ ಪಡಬಾರ್ದು, ಜಾಗೃತಿ ಖಂಡಿತವಾಗಿರಬೇಕಾಗ್ತದೆ. ಅವಾಗ ಮಾತ್ರ ಇದು ನಿಯಂತ್ರಣ ಮಾಡೋಕ್ಕೆ ಆಗ್ತದೆ. ನಾವು ನೀವು ಎಲ್ಲರೂ ಕೊಡ್ತೀವಿ ಇದನ್ನು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಈ ಈ ಕಲಾ ತಂಡವಿದ್ದರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಇವತ್ತಿನ ದಿವಸ ಕೊರೋನಾ ಮಹಾಮಾರಿ ಕೊರೋನಾ ವೈರಸ್ ಅಭಿಯಾನ ಜಾಗೃತಿ ಕಲಾ ತಂಡದಿಂದ ಈ ಒಂದು ಕಿರು ಬೀದಿ ನಾಟಕ ಇವತ್ತು ಕೋವಿಡ್ 19 ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಬಹುಶಃ ಜೀವನದ ಅತ್ಯಂತ ಕಠಿಣ ದಿನಗಳನ್ನು ನಾವು ನೋಡಿದ್ದೀವಿ. ಆ ಕಠಿಣ ದಿನಗಳನ್ನು ಈ ಮಹಾರೋಗವನ್ನು ದೂರ ಇಡೋದಕ್ಕೆ ಸರ್ಕಾರ ಹಾಕಿಕೊಟ್ಟ ಮಾರ್ಗಸೂಚಿಗಳನ್ನು ಎಲ್ಲರೂ ನಾವು ಪಾಲಿಸಬೇಕಾದ ನಮ್ಮ ಆದ್ಯ ಕರ್ತವ್ಯ. ಅದರ ಜೊತೆ ಅದರ ಜಾಗೃತಿ ಮೂಡಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯ ಕೂಡ. ಆ ನಿಟ್ಟಿನಲ್ಲಿ ಇವತ್ತು ತಾವು ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಬೀದಿ ನಾಟಕ, ಇದರ ಮುಖಾಂತರ ಜನಜಾಗೃತಿ ಜಾಸ್ತಿಯಾಗಿ ಈ ಮಹಾರೋಗ ಈ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶದಿಂದಾಗಲಿ ಜಗತ್ತಿನಿಂದಲೇ ಹೊರಹೋಗಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಬೀದಿ ನಾಟಕ ಅತ್ಯಂತ ಯಶಸ್ವಿಯಾಗಲಿ ಹಾಗೂ ಇದರ ಉಪಯೋಗ ಜನರು ಪಡೆದುಕೊಳ್ಳಲಿ, ಜನಜಾಗೃತಿ ಹೆಚ್ಚಿನದಾಗಲಿ, ಹೆಚ್ಚಿನದಾಗಿ ಈ ರೋಗ ಮಹಾರೋಗ ಕಡಿಮೆ ಆಗಲಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಎರಡು ಮಾತುಗಳನ್ನು. ಬೀದಿ ನಾಟಕದ ಮೂಲಕ ನಮ್ಮ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಯಾಕೆ ಅವಶ್ಯಕತೆ ಅಂದರೆ, ಕೆಲವು ವಿಷಯ ಕೆಲವು ಮಂದಿಗೆ ಭಾಳ ನಮಗೆ ತಿಳಿಯಂಗಿಲ್ಲ. ಮನದಟ್ಟು ಮಾಡಿಕೊಡ್ಬೇಕಾದ್ರೆ ಇಂಥ ಪ್ರಯೋಗಗಳು ನಡೀತಾ ಇರಬೇಕು. ಅಂದರೆ ಇಂಥ ಎಲ್ಲ ಸಾರ್ವಜನಿಕರಲ್ಲಿ ನಾನು ನೆನಪಿಸ್ಕೊಳ್ಳೋದ್ರೆ, ಕೋವಿಡ್ ಮಹಾಮಾರಿನ ಹೋಗಲಾಡಿಸಲು ಎಲ್ಲ ಬಾಂಧವರು ಸಹಕರಿಸಬೇಕು ಮತ್ತು ನಮ್ಮ ದೇಶವನ್ನು ಕಟ್ಟುವಲ್ಲಿ ಯಶಸ್ವಿ ಆಗಬೇಕು. ಎಲ್ಲರೂ ವ್ಯಾಕ್ಸಿನ್ ತಗೋಬೇಕು, ವ್ಯಾಕ್ಸಿನ್ ತಗೊಂಡ್ರೆ ನಾವು ಸಂಗ್ರಹ ಆಗೋದು ಅಷ್ಟೇ ಅಲ್ಲದೆ ಸಮಾಜ ಸಂಗ್ರಹ ಆಗುತ್ತೆ. ಕೇಂದ್ರದಿಂದ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ಮಾಡ್ಕೊಂಡು
ಯಾಕೆ ಮನೆ ಬಿಟ್ಟು ಅಣ್ಣ ಯಾಕೆ ಮನೆ ಬಿಟ್ಟು ನೀವು ಬೀದಿಗೆ ಬರ್ತೀರಿ ಕೊರೋನಾ ಬಂದಿದೆ ಎಚ್ಚರ ಇರಬೇಕಲ್ಲಿ ಯಾಕೆ ಅಣ್ಣ ನೀವು ಯಾಕೆ ಅಕ್ಕ ನೀವು ಬೀದಿಗೆ ಬರ್ತೀರಿ ಕೊರೋನಾ ಮಾರಿ ಬಂದೈತಿ ಎಚ್ಚರ ಇರಬೇಕು ಎಚ್ಚರ ಇರಬೇಕು ಇವತ್ತು ಗುರುವಾರ ಸಂತಿ ಸಂತಿ ಮಾಡಕ್ ಬಂದಿರಿ ಅಂದ್ರೆ ಕೊರೋನಾ ಬಗ್ಗೆ ನಿಮ್ಗೆ ಏನು ಭಯ ಇಲ್ಲ ಸಾಮಾಜಿಕ ಅಂತರ ನಿಮಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಇನ್ನೂ ನೀವು ಹಿಂಗ್ ಮಾಡಿದ್ರೆ ನಿಮ್ಮ ಜೀವಕ್ಕೆ ಹಾನಿ ಆಗ್ತದೆ ಹೌದು ಅಂದ್ರೆ ನೀವು ಹೇಳ್ರೆ ಕೇಳಂಗಿಲ್ಲ ಬಂದಾಗ ನೋಡ್ತೀರಿ ನಿಮ್ಗೆ ಹೇಳ್ರೆ ಕೇಳಂಗಿಲ್ಲ ದೂರ ದೂರ ನಿಲ್ಲ ಚೆಕ್ ಮಾಡ್ತೀವಿ ಒಂದ್ ನಿಮಿಷ ದೂರ ನಿಲ್ಲ ಬರ್ತಾರ ಗಪ್ಪ ನೋಡಕ್ಕೆ.